ಎಷ್ಟು ಸಖತ್ತಾಗಿದೆ ಅಂತ. ವಾಹ್. ಈ ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಅಂತ ಬೋರ್ಡ್ ಕೂಡ ಇದೆ. ಇದೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂತ ಟೊಯೋಟಾ ಸೆಲಿಕಾ ಕಾರು. ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಬಂದು ಎದ್ದು ಬಂದಿದ್ದ ಚರಿತ್ರೆ ಇಲ್ಲ. ಕದಂಬ ಜೈನ್ ಕೈ ಕರ್ನಾಟಕ ಮತ್ತೆ ನೋಡಿ. ನಾ ಈಗ ರೂಮಿಂದ ಚೆಕ್ಔಟ್ ಆಗಿದ್ವಿ, ಸೊ ಅದಕ್ಕೋಸ್ಕರ ಇವಾಗ ವಿಷ್ಣುವರ್ಧನ್ ಸ್ಮಾರಕ ನೋಡೋಣ ಅಂತ ಹೊರಟಿದ್ದೀವಿ ನೋಡಿ. ಎಲ್ಲ ಗಾಡಿ ತಗೊಂಡು ರೆಡಿಯಾಗಿ ಹೊರಡ್ತಿದ್ದಾರೆ. ಬನ್ನಿ ಹೋಗ್ಬಿಟ್ಟು ವಿಷ್ಣುವರ್ಧನ್ ಸ್ಮಾರಕದ ಹತ್ರ ನಿಮಗೆ ಸಿಗ್ತೀನಿ. ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ತೋರಿಸೋಣ ಅಂತ ನಿಮ್ಮನ್ನೆಲ್ಲ ಕರ್ಕೊಂಬಂದಿನಿ. ಅಂದರೆ ದಸರಾ ನೋಡೋಕೆ ಮೈಸೂರಿಗೆ ಬಂದಿದ್ವಲ್ಲ, ಸೊ ಮೈಸೂರಿಗೆ ಬಂದ್ಬಿಟ್ಟು ಹೆಂಗೆ ಹೋಗೋದು ಹೆಂಗೇಳಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡೋದಲ್ಲಿ ಹೋಗೋಕ್ಕಾಗುತ್ತಾ? ಸೊ ಅದಕ್ಕೋಸ್ಕರ ವಿಷ್ಣುವರ್ಧನ್ ಸ್ಮಾರಕ ನೋಡೋಕೆ ಬಂದಿದ್ದೀನಿ. ಹಂಗೆ ನಿಮಗೂ ತೋರಿಸ್ತೀನಿ, ಬನ್ನಿ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಿಮಗೆ ಅಲ್ಲಿ ರೋಡಲ್ಲೇ ಕಾಣಿಸುತ್ತೆ ವಿಷ್ಣುವರ್ಧನ್ ಸ್ಮಾರಕ ಮತ್ತು ಪವನ್ ಅಂತ ನೋಡಿ. ಅದನ್ನು ನೋಡ್ಕೊಂಡು ನೀವು ಬರಬೇಕು. ನೋಡಿ ಇವಾಗ ನೀವು ನೋಡ್ತಾ ಇರೋದು ಗೇಟು, ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋಗುವ ಗೇಟ್ ಇದು. ಬನ್ನಿ ಹೋಗುವ, ಬರ್ರಿ ಬರ್ರಿ ಬರ್ರಿ. ನೋಡಿ ಒಳಗಡೆ ಬರ್ತಿದ್ದಂಗೆ ಆಂಬಿಯನ್ಸ್ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿದೆ. ಆಮೇಲೆ ತಿಂಡಿ ತಿನ್ನಿಸ್ತು, ಒಳಗಡೆ ತರುವಂತಿಲ್ಲ, ಏನು ಒಳಗಡೆ ತರಬಾರ್ದು ನೀವು ಒಳಗಡೆ ಬಂದಮೇಲೆ. ಸೊ ಅದಕ್ಕೋಸ್ಕರ ನೋಡಿ ಸುತ್ತು ಹೇಗಿದೆ ಅಂತ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಬ್ರೋ, ಸಖತ್ತಾಗಿದೆ. ಅದೇ ಹಿಂಗೆ ಒಳಗಡೆ ಬಂದೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂರ್ತಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನೇ ಕಾಣಿಸ್ತಾ ಇದೆ. ನಾವಿವಾಗ ಲೆಫ್ಟ್ ಸೈಡಿಗೆ ಹೋಗಬೇಕು. ನಾವು ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಯಾನದ ಚಿತ್ರದ ಭಾವಚಿತ್ರಗಳನ್ನು ಕೂಡ ಹಾಕಿದ್ದಾರೆ ಇಲ್ಲಿ. ಎಷ್ಟು ಸಖತ್ತಾಗಿದ್ದಾರೆ ಅಂತ ನೋಡಿ. ಒನ್ ಆಫ್ ದ ಮೋಸ್ಟ್ ಮೈ ಮೋಸ್ಟ್ ಫೇವರೇಟ್ ಫಿಲಮ್ ಇದು, ಆಫ್ಟರ್ ಎಫೆಕ್ಟ್ ಫಿಲಮ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಈ ಕಡೆ ಮೇಲೆ ವಿಷ್ಣುವರ್ಧನ್ ಮತ್ತೆ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಊಟ ಮಾಡಿಸ್ತಾರೆ ಇದೆ. ಆಮೇಲೆ ಹಂಗೇನೆ ಈ ಕಡೆ ಕೂಡ ಅವರ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಬಂದಮೇಲೆ ದಯವಿಟ್ಟು ಫೋಟೋಗಳನ್ನೆಲ್ಲ ಮುಟ್ಟಿ ಗಲೀಜು ಮಾಡಬೇಡ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಟಿ ವಿ ಸ್ಕ್ರೀನ್ಗಳಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮೂವಿಗಳು ಹಾಕಿದ್ದಾರೆ. ಅಂದರೆ ಒಂದೊಂದು ಸ್ಕ್ರೀನಲ್ಲಿ ಕೂಡ ಒಂದೊಂದು ಮೂವಿ ಹಾಕಿದ್ದಾರೆ. ಅಂದರೆ ಎಷ್ಟೊಂದು ಆಫ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೂರು ಸ್ಕ್ರೀನ್ ಆನ್ ಮಾಡಿದ್ದಾರೆ, ಮೂರು ಸ್ಕ್ರೀನಲ್ಲೂ ವಿಷ್ಣುವರ್ಧನ್ ಅವರ ಚಲನಚಿತ್ರ ಬರ್ತಾ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ ಅಂದರೆ ಎಷ್ಟೊಂದು ಫೋಟೋ ಇದ್ದಾವೆ ಬ್ರೋ, ಸೂಪರ್ ಆಗಿದ್ದಾವೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ವಿಷ್ಣುವರ್ಧನ್ ಅಭಿನಯದ ಫಿಲಮ್ಗಳು ಹಾಕಿದ್ದಾರೆ ನೋಡಿ, ಯಾವ್ಯಾವ ಹಾಕಿದ್ದಾರೆ ಅಂತ. ನಾಗಕನ್ಯೆ, ಕಳ್ಳಕುಳ್ಳ, ನಾಗರಾವು, ಭೂತಯಾನ ಮಗ, ಅಯ್ಯು, ಅಣ್ಣಾರ್ತಿಗೆ 1 ರೂಪ 2 ಗುಣ, ಆಮೇಲೆ ಕೂಡಿ ಬಾಳೋಣ, ಇಲ್ಲಿ ನೋಡ್ತಾ ಇರೋ ನೀವು ಬಂಗಾರದ ಗುಡಿ, ದೇವರ ಗುಡಿ, ವಂಶವೃಕ್ಷ. ಅಂದ್ರೆ ವಿಷ್ಣುವರ್ಧನ್ ಯಾವ್ಯಾವ ಫಿಲಮಲ್ಲಿ ನಡೆಸಿದ್ದಾರೆ ಅನ್ನೋದೆಲ್ಲ ಇಲ್ಲಿ ಹಾಕಿದ್ದಾರೆ. ಮುತ್ತುರಾಯ, ದೇವರು ಕೊಟ್ಟ ವರ, ಇದೆಲ್ಲ ಸಾವಿತ್ರಿ, ಮಕ್ಕಳ ಭಾಗ್ಯ, ಗಂಧದ ಗುಡಿ, ಎಲ್ಲ ಫಿಲಮ್ ಹಾಕಿದ್ದಾರೆ ಗುರು. ಕಿಟ್ಟು ಪುಟ್ಟು, ಅವಳ ಹೆಜ್ಜೆ, ಅಂದ್ರೆ ಇವೆಲ್ಲ ನಾವು ಬಾಲ್ಯದಲ್ಲಿ ನೋಡ್ತಾ ಇದ್ವಿ ಫಿಲಮ್ಗಳು. ಇಲ್ಲಿ ನೋಡಿ ಇಲ್ಲಿ ಗುರು ಶಿಷ್ಯರು, ಇವೆಲ್ಲ ನಮ್ಮ ಮೋಸ್ಟ್ ಫೇವರೇಟ್ ಫಿಲಮ್ಗಳು ಎಷ್ಟೊಂದು ಇದಾವೆ, ತುಂಬ ಇದಾವೆ. ಅಂದ್ರೆ ವಿಷ್ಣುವರ್ಧನ್ ಫಿಲಮ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ನಮ್ಮ ಕನ್ನಡಿಗರಿಗೆ. ತುಂಬ ಅದ್ಭುತವಾದ ನಟ ಆಗಿರೋದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಬಂಗಾರದ ಜಿಂಕೆ ನೋಡಿ, ಈ ಬಂಗಾರದ ಜಿಂಕೆ ಮೂವಿ ಚಂದ್ರಯನದುರ್ಗ ಬೆಟ್ಟದಲ್ಲಿ ತೆಗೆದಿರೋದು. ಒಂದ್ಸಲ ಹೋಗ್ಬೇಕು ಚಂದ್ರಯನದುರ್ಗ ಬೆಟ್ಟ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಹೇಗಾಗುತ್ತೆ ನೋಡ್ಬಿಟ್ಟು ತೋರಿಸ್ತೀನಿ.
ಅಂದ್ರೆ ಇವೆಲ್ಲ ನಾವು ಸ್ಕೂಲ್ ಡೇಸ್ ಬಂದಂತ ಫಿಲಮ್ಗಳು, ಅಂದ್ರೆ ಸ್ಕೂಲ್ ಡೇಸ್ಗಿಂತ ಮುಂಚೆನೂ ಬಂದಿದ್ದಾವೆ ಎಷ್ಟೊಂದು ಫಿಲಮು, ಬಟ್ ನಾವು ನೋಡಿರೋದೆಲ್ಲ ನಮ್ಮ ಸ್ಕೂಲ್ ಡೇಸ್ಗಳಲ್ಲೇ ಫಿಲಮ್ಗಳೆಲ್ಲ ನೋಡಿರೋದು ನೋಡಿ. ಎಲ್ಲ ಫಿಲಮ್ದು ಹಾಕಿದ್ದಾರೆ ಇಲ್ಲಿ. ಚಾಣಕ್ಯ ನೋಡಿ, ಕೈದಿ ನೋಡಿ, ಎಲ್ಲ ಎಲ್ಲ ಫಿಲಮ್ದು ಎಷ್ಟು ಸಕಲಾಗಿ ಹಾಕಿದಾರಂತ ಅಂದ್ರೆ ಇಲ್ಲಿ ಅಂತಲ್ಲ ಅಲ್ಲಿ ನೋಡಿ, ಮುಂದೆ ಹೋಗ್ತಾ ಫುಲ್ಲು ವಾಲಲ್ಲಿ ಫುಲ್ಲು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಗುರು, ತುಂಬ ಸಕಲ ಮಾಡಿದ್ದಾರೆ. ಅದೇ ಕುಂತಿ ಪುತ್ರ, ನಿಮ್ಮ ಮೋಸ್ಟ್ ಫೇವ್ರೆಟ್ ಫಿಲಮ್ ಯಾವುದು ನಮ್ಮ ವಿಷ್ಣುವರ್ಧನ್ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ವಿಷ್ಣುವರ್ಧನ್ ಅಭಿಯಾನ ಏನೋ ನಿಮ್ಮ ಫೇವ್ರೇಟ್ ಮೂವಿ ಬೇಕಾದ್ರೆ. ಆಮೇಲೆ ನಾನೊಂದು ಗಮನಿಸ್ಲಿಲ್ಲ ಯಾವ್ಯಾವ ಇಯರಲ್ಲಿ ತೆಗೆದಿರೋದಂತ ಕೂಡ ಇಲ್ಲ ಇದೆ ನೋಡಿ, ಅಂದರೆ ಇದು ನಡೆದೇ ನಡೆದೇ ಎಲ್ಲ ಅಳಿಸೋಗ್ಬಿಟ್ಟಿದೆ ನೋಡಿ. 2002 2007 ನೋಡಿ, 2007 ತೆಗೆದಿರೋದು ಅಂದರೆ ಎಲ್ಲರೂ ಓಡಾಡೋಡಿ ಎಲ್ಲ ಅಳಿಸೋಗ್ಬಿಟ್ಟಿದೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಹಾಕಿರ್ತಾರೆ. ಸೊ ಅದರೊಳಗಡೆ ಅಭಿನಯಿಸುವ ನಟ ಇವೆಲ್ಲ ನಟನೆ ಮಾಡಿರೋ ಫಿಲಮ್ಗಳಿವೆಲ್ಲ ಇಲ್ಲಿ ನೋಡಿದ್ರು. ಜಮೀನ್ದಾರು ಆಹಾ ಅದ್ಭುತ. ಆಮೇಲೆ ಸಿರಿವಂತ ಕೂಡ ಅಷ್ಟೇ, ತುಂಬ ಅದ್ಭುತವಾಗಿದೆ ಫಿಲಮು, ನನಗೆ ಇದು ಅಷ್ಟೇ ಸಖತ್ ಇಷ್ಟ. ಇದಂತೂ ಯಾರಿಗಿಷ್ಟ ಆಗಲ್ಲ ಹೇಳಿ, ಸಿಂಹಾದ್ರಿಯ ಸಿಂಹ ಇದು ನೋಡಿದ್ರು ಕದಂಬ. ಅಂದರೆ ನೀವು ಯಾವ್ಯಾವ ಇಯರ್ ಇಲ್ಲಿ ಹಾಕಿರೋದಂತ ಇದರ ಫುಟ್ ಪ್ರಿಂಟ್ ಹತ್ರ ಹಾಕಿದ್ದಾರೆ, ಬಟ್ ನಡೆದಾಡಿ ನಡೆದಾಡಿ ಎಲ್ಲ ಹೊರಟಾಗಿದೆ. ಇದು ನೋಡಿ 2007 2010 ಅಭಿನಯಿಸುವ ಚಿತ್ರವೆಲ್ಲ ಶ್ರೀ ಸಿದ್ಧಗಂಗಾ ಇಲ್ಲ ಶಿವಕುಮಾರ್ ಸ್ವಾಮೀಜಿ, ಬಟ್ ಈ ಫಿಲಮ್ ನೋಡಿಲ್ಲ ನಾನು, ನೋಡಬೇಕು ಬೇಕದಂತ. ಇದು ನೋಡಿದ್ರು ಅರ್ಧರಕ್ಷಕ ನೋಡಿ. ಆಮೇಲೆ ನೀವು ಕೂಡ ಈ ಥರ ಫೋಟೋಗಳೆಲ್ಲ ತೆಗೆಸ್ಕೋಬೋದು. ವಿಷ್ಣುವರ್ಧನ ಫುಲ್ಲು ದೊಡ್ಡ ಫೋಟೋಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಅಂದರೆ ತುಂಬ ಉದ್ದ ಉದ್ದ ಫೋಟೋಗಳಿದ್ದಾವೆ ನೋಡಿ, ಸಕ್ಕತ್ತಾಗಿದ್ದಾರೆ ಅಂತ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲರೂ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊತಾ ಇದ್ದಾರೆ. ಇದು ನೋಡಿದ್ರು ಇದಂತೂ ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ನೋಡಿ. ಈಗ ಒಳಗಡೆ ಬರ್ತಿದ್ದಂಗೆ ಅಲ್ಲಿ ವಿಷ್ಣುವರ್ಧನ್ ಅವರ ಮೂರ್ತಿ ಮಾಡಿದ್ದಾರೆ, ಅಲ್ಲಿಗೆ ಹೋಗೋಣ. ಅದ್ರಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀರಿಂದೆಲ್ಲ ಅಂತ. ಅಂದರೆ ಇದು ಸಹಸ್ರಸಿಂಹ ವಿಷ್ಣುವರ್ಧನ್ ಅವರ ಖಡ್ಗದ ರೀತಿಯಲ್ಲಿ ಮಾಡಿರೋದಿದು ನೋಡಿ, ಖಡ್ಗದ ಒಳಗಡೆಯಿಂದ ವಿಷ್ಣುವರ್ಧನ್ ಅವರು ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಂತ. ಅಂದ್ರೆ ವಿಷ್ಣುವರ್ಧನ್ ಡೈಲಾಗ್ಗಳು ಕೂಡ ಇಲ್ಲಿ ಬರೆದಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ, ಐದು ಬೆಳ್ಳಲ್ಲಿರೋದು 5 crore ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಅದು ಬಂದಿಲ್ಲ ಚರಿತ್ರೆನೇ ಇಲ್ಲ ಅಂತ. ಈ ಕೈ ಕರ್ನಾಟಕದ ಆಸ್ತಿ, ಈ 5 crore 5 crore ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಕದಂಬ ಫಿಲಮಲ್ಲಿ ನೀವು ನೋಡಿರ್ತೀರ ಈ ಡೈಲಾಗು ನೋಡಿ, ಆ ಡೈಲಾಗ್ ಕೂಡ ಇಲ್ಲಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ ಡೈಲಾಗ್ ಕೂಡ ಅಲ್ಲಿ ಬರ್ತಿದ್ದಾರೆ. ಹಲೋ ಡ್ಯಾಡಿ ಫಿಲಮಿನ ಡೈಲಾಗ್ ಇದು ನೋಡಿ, ಇಲ್ಲಿದ್ದಾರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಎಷ್ಟು ಸಖತ್ ಮಾಡಿದ್ದಾರೆ ಅಂತ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ. ವಾ ನೋಡಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಆದ ನಮ್ಮ ಜೀಜಾ ಬ್ರೋ ಅವರು ಒಂದು ಒಳ್ಳೆ ಡೈಲಾಗ್ ಹೊಡಿತಾರೆ. ಹೊಡಿರಿ ಬ್ರೋ ಒಂದು ಡೈಲಾಗ್ ನೋಡಿ, ಜೀಜಾ ಬ್ರೋ ಡೈಲಾಗ್ ಹೊಡಿತಾರೆ. ಈಗ ನಮ್ಮ ವಿಷ್ಣು ದಾದಾ ಅವರು ಇದ್ದಾರೆ, ಡೈಲಾಗ್ ಹೊಡಿಬೇಕು ಅಂದ್ರೆ ನನ್ಗೆ ಗೊತ್ತಿರೋದು ಕದಂಬದು. ಕದಂಬದು ಹೌದು. ಈ ಕೈ ಕರ್ನಾಟಕದ ಆಸ್ತಿ, ಈ 5 crore 5 crore ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ತುಂಬಾ ಸಖತ್ತಾಗಿರೋ ಡೈಲಾಗು ಅದು. ನಮ್ಮ ಜೀಜಾ ಬ್ರೋ ಅವ್ರು ಹೇಳಿದ್ರು ನೋಡಿ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿ ಆದ. ನಿಮ್ಮ ಹೆಸರು ಬ್ರೋ? ನಾಗೇಶ್. ನಾಗೇಶ್ ಅವರು ಈಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಡೈಲಾಗ್ ಹೊಡಿತಾರೆ ನೋಡಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 crore 5 crore ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಬಂದು ಎದ್ ಬಂದಿದ್ದ ಚರಿತ್ರನೇ ಇಲ್ಲ. ಕದಂಬ ಜೈನ್ ಕೈ ಕರ್ನಾಟಕ ಮತ್ತೆ ವಿಷ್ಣುವರ್ಧನ್ ಎಲ್ಲ ಫಿಲಮ್ ನೋಡಿದ್ರಲ್ಲ ಬ್ರೋ? ನೋಡಿದೀನಿ ಸರ್. ಯಾವ ನಿಮ್ಮ ಮೋಸ್ಟ್ ಫೇವರೇಟ್ ಯಾವುದು? ಕದಂಬ. ಕದಂಬ ಕದಂಬ ನೋಡಿ, ಇಲ್ಲೊಂದು ಅದ್ಭುತವಾದ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ
ಡೈಲಾಗ್ ಕೂಡ ಇಲ್ಲಿದೆ. ಅಂದರೆ ನೀವೆಲ್ಲರೂ ಕೇಳಿರ್ತೀರಾ ಅಂದರೆ ಜಮೀನ್ದಾರ ಮೂವಿ ಇಲ್ಲಿರುತ್ತಲ್ಲ, ಅಂದರೆ ಒಬ್ಬ ಮುಂಚೆನ ಯೋಗ್ಯತೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವೇನಾದ್ರು ಮದುವೆ ಆಗೋ ಟೈಮಲ್ಲಿ ನಿಮಗೆ ಅಕ್ಷತೆ ಹಾಕೋಕ್ಕೆ ಎಷ್ಟು ಜನ ಬಂದಿದ್ರು ಅನ್ನೋದು ಅಂದ ಮತ್ತು ನೀವು ಸತ್ತಾಗ ನಿಮಗೆ ಎಷ್ಟು ಜನ ಮಣ್ಣು ಮಾಡೋಕ್ಕೆ ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಸಂಪಾದನೆ ಮಾಡೋಕ್ಕೆ ಗುಣ ಇರಬೇಕು ಅನ್ನೋ ಡೈಲಾಗು ಜಮೀನ್ದಾರ್ ಮೂವಿ ಇದೆ. ಅಂದರೆ ಅದನ್ನು ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ, ಅಂದರೆ ತುಂಬ ಬಿಸಿಲಿರೋದ್ರಿಂದ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿನಗೆ ಅಕ್ಷತೆ ಹಾಕೋಕೆ ಬರ್ತಾರೆ, ನೀ ಸತ್ತಾಗ ಎಷ್ಟು ಜನ ಮಣ್ಣು ಹಾಕಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನು ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಆ ಡೈಲಾಗು ತುಂಬ ಅಂದರೆ ಜೀವನಕ್ಕೂ ತುಂಬ ಅರ್ಥ ಕೊಡುತ್ತೆ ಆ ಡೈಲಾಗು. ಸೊ ಅದಕ್ಕೋಸ್ಕರ ನೋಡಿ, ನಮ್ಮ ಜೀಜಾಬ್ರೋ ಫುಲ್ ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದಾರೆ ನೋಡಿ, ಎಷ್ಟು ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದಾರೆ ಅಂದ್ರೆ ಇವತ್ತು ಫುಲ್ ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದಾರೆ ನಮ್ಮ ಜೀಜಾಬ್ರೋ ಅವರು. ಕನಕವ್ರಿದ್ದಾರೆ, ಕನಕವ್ರನ್ನ ಕೇಳೋಣ. ಬ್ರೋ ಬನ್ನಿ, ಹೇಗಿತ್ತು ಬ್ರೋ ವಿಷ್ಣುವರ್ಧನ್ ಸ್ಮಾರಕ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತದೆ ಈ ಪ್ಲೇಸಿಗೆ ಬಂದು ಫಸ್ಟ್ ಟೈಮ್ ಬಂದಿರೋದು. ಬಟ್ ಬೇಜಾರೇನಪ್ಪ ಅಂದ್ರೆ ನೋಡಕ್ ಆಗಿಲ್ಲಪ್ಪ ಅವರನ್ನ, ಬಟ್ ಅವ್ರು ಇರುವಂತ ಜಾಗಕ್ಕೆ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಅವರು ರಿಯಲ್ ಅಲ್ಲಿ ನೋಡಕ್ ಆಗಿಲ್ಲ, ಬಟ್ ಸ್ಮಾರಕನಾರು ನೋಡೋರಲ್ಲ ಅನ್ನೋ ಖುಷಿ ಕೂಡ ಅವರಿಗಿದೆ. ಅಂದ್ರೆ ಇವರ ಹೆಸರು ಕೂಡ ಕನಕನೇ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರು ಕೂಡ ಯಾವ್ದಪ್ಪ ಅದು ಮೂವಿ ಸೂರ್ಯವಂಶ ಫಿಲಮಲ್ಲಿ ಸೂರ್ಯವಂಶ ಫಿಲಮಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರು ಕೂಡ ಕನಕನ ಹೆಸರು ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಅವ್ರ ಹೆಸರು ಕೂಡ ಕನಕ ಅಂತಾನೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಕನಕವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಬನ್ನಿ, ಇನ್ನು ಮುಂದೆ ಏನೇನಿದೆ ಇನ್ನು ಒಳಗಡೆ ಹೋಗ್ಬಿಟ್ಟು ನೋಡೋಣ. ನೋಡಿ, ಇವಾಗ ನಾನು ಶಂಕರ್ ಬ್ರೋ ಮತ್ತೆ ಕನಕ ಅವರು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂತ ಕಾರನ್ನು ನಿಮಗೆ ತೋರ್ಸಕ್ ಹೊರಟಿದ್ದೀನಿ. ಅಂದ್ರೆ ಅವರ ಕಾರ್ ಕೂಡ ಅಲ್ಲಿ ನಿಲ್ಸಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೆ ಆ ಕಾರ್ ಕೂಡ ತೋರಿಸ್ತೀನಿ ಬನ್ನಿ. ಕಾರ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಬ್ರೋ, ಎಲ್ಲರಿಗೂ ಕಾರ್ ಅಂದ್ರೆ ಸಖತ್ ಇಷ್ಟ. ಸೊ ಅದರಲ್ಲೂ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಯಸಿರುವಂತ ಕಾರ್ ನೋಡೋದು ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಬನ್ನಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಯಸಿರುವಂತ ಕಾರನ್ನು ನಿಮ್ಗೆ ಈಗ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಬೋರ್ಡ್ ಕೂಡ ಇದೆ. ಇದೇ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಬಳಸ್ತಿದ್ದಂತ ಟೊಯೋಟಾ ಸೆಲಿಕಾ ಕಾರು. ಅಂದ್ರೆ ಕಾರ್ ಕಲರ್ ಬಂದ್ಬಿಟ್ಟು ಸಿಲ್ವರ್, ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ. ಅವಾಗಿನ ಎಂತ ಬ್ರ್ಯಾಂಡೆಡ್ ಕಾರ್ ಕೂಡ ಇದ್ರ ಮುಂದೆ ಯಾವುದು ಇಲ್ಲ. ಸೊ ನೋಡಿ, ಟೊಯೋಟಾ ಸೆಲಿಕಾ ಎಷ್ಟು ಸಖತ್ತಾಗಿದೆ ಅಂತ ಅಂದ್ರೆ, ಈಗ ನಿಮಗೆ ಸೈಡ್ ಪ್ರೊಫೈಲ್ ತೋರಿಸ್ತೀನಿ ನೋಡಿ. ಸೈಡ್ ಪ್ರೊಫೈಲ್ ಅಲ್ಲಿ ಹೇಗಿದೆ ಅಂತ ನೋಡಿ, ಸೈಡ್ ಪ್ರೊಫೈಲ್ ಹೇಗಿದೆ ಅಂತ. ಮತ್ತೆ ಬ್ಯಾಕ್ ರೇರ್ ವ್ಯೂ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿ, ರೇರ್ ವ್ಯೂ ಕೂಡ ಎಷ್ಟು ಸಖತ್ ಕಾಣಿಸ್ತಾ ಇದೆ ಅಂತ. ನಮ್ಮ ಸೆಲಿಕಾ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬಳಸ್ತಾ ಇದ್ದು. ಈ ಕಡೆ ಲೆಫ್ಟ್ ಸೈಡ್ ವ್ಯೂ ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರದ ಕಡೆಯಿಂದ 5 ಎಕರೆ ಭೂಮಿ ಕೊಟ್ಟಿರುವಂತ ಜಾಗ ನೀವು ನೋಡ್ತಾ ಇರೋದಲ್ಲ, ಈಗ ಸುತ್ತಮುತ್ತ ಎಲ್ಲ ನಿಮಗೆ ತೋರಿಸ್ತಾ ಇದೀನಲ್ಲ. ಸೊ ಅದೆಲ್ಲ ನೋಡಿ, ಅಂದರೆ ಇನ್ನೂ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಂದರೆ ಫ್ಯೂಚರ್ಗಳಲ್ಲಿ ಇನ್ನೂ ತುಂಬ ಸಖತ್ತಾಗಿರುತ್ತೆ. ನೀವು ಈ ಜಾಗನಂತೂ ನೀವು ಮಿಸ್ ಮಾಡೋಂಗೇ ಇಲ್ಲ, ಅಷ್ಟು ಅದ್ಭುತ ಆಗಿರೋ ಜಾಗ ಇದು. ಸೊ ಅದಕ್ಕೋಸ್ಕರ ನೀವೇನಾದ್ರು ಮೈಸೂರಿಗೆ ಬಂದರೆ ಈ ಜಾಗನ ಮಿಸ್ ಮಾಡ್ದಲೆ ವಿಸಿಟ್ ಮಾಡಿ, ತುಂಬ ಸಖತ್ತಾಗಿದೆ. ಆಮೇಲೆ ನಿಮಗೆ ವಿಷ್ಣುವರ್ಧನ್ ಅವರ ಸ್ಮಾರಕ ಮತ್ತು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸಿದ್ದ ಅಂತ ಕಾರ್ ಕೂಡ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ, ಹೊಸದಾಗಿ ಏನಾದ್ರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.